ಎಷ್ಟು ಸರಿ ಅಪ್ಪ ಅಪ್ಪ ಇವರೆಲ್ಲ ಇವರೆಲ್ಲ ಯಾರು ಅವರು ನಮ್ಮ ಬೆಳಗಾವಿ ಹ್ಞೂ ಬೆಳಗಾವಿ ನಮಸ್ಕಾರ ರೀ. ಇಲ್ಲಿ ಬಂದು ಕುಂತ್ರೆ ಸಾಕು, ಮಮ್ಮಿ ಕಾಲು ಒತ್ತಬೇಕ್ರಿ. ಕಾಲು ಒತ್ತು ಕಾಲು ಒತ್ತು, ಅದು ಒಂದು ಚಟ ಅಂತೇವಲ್ಲ, ಚಹಾ ಕುಡಿಯೋದು ಕಾಫಿ ಕುಡಿಯೋದು ಹೆಂಗೆ ಚಟ ಅಲ್ಲ, ಕಾಲು ಒತ್ತಿಸ್ಕೊಳ್ಳೋದು ಹಂಗೆ ಚಟ. ಮೊದಲಿಂದನೂ ಹಿಂಗೆ ಐತೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲ ಮುದ್ದು ವೀಕ್ಷಕರೇ. ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕದಲ್ಲಿರೋ ಗಂಟೆ ಬಾರಿಸ್ಬಿಟ್ರಿ ಅಂದ್ರೆ ನಾವು ವೀಡಿಯೋ ಹಾಕೋಕ್ಕೆ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರ್ತಾವೆ. ಇದೇ ರೀತಿ ಬೇರೆ ಬೇರೆ ವ್ಲಾಗ್ಸು ನಾವು ತೊಗೊಂಡು ಬರ್ತಾನೆ ಇರ್ತೀವಿ. ಫಸ್ಟ್ ಟೈಮ್ ಬಂದಾಗ ನೀವೆಲ್ಲ ಗಿಡಗಳು ನೋಡಿದ್ರಿ, ಈ ಸಲ ತೆಗೆದು ಬಿಟ್ಟಾರೆ ಯಾಕೆ ಗೊತ್ತಿಲ್ಲ. ಈ ಯಾಕೆ ಕಂಡೀಷನ್ ಗಿಡ ಎಲ್ಲ ಹೋದ್ರಿ ನಿಮ್ಗೆ ಗ್ರೌಂಡ್ ಮಾಡಕ್ಕೆ ಅಲ್ಲೋ? ಎಂತ ಚಂದಿಲ್ಲ ಮಾವಿನ ಗಿಡ ಅವೆಲ್ಲ. ಮಾಮಿ ಒಂದ ರೇಟ್ ಹೋಗ್ಬೇಕಿಲ್ಲ ಮಾವಿನ ಗಿಡ ಇಲ್ಲ ಒಂದು ಎರಡು ಅದಾವ ಮತ್ತೇನ. ಹೌದನ ಬರ್ರಿ. ಅಲ್ಲ ಅಲ್ಲಿ ಹಿಂದೆ ಏನ್ ಮಾಡವ್ರ ವೃದ್ಧಾಶ್ರಮ ಗೋಶಾಲಾ ಎಲ್ಲ ಹಿಂದೆ ವೃದ್ಧಾಶ್ರಮ ಇರ್ತದಲ್ಲ. ನಡಿ ಅಲ್ಲಿ ಹೋಗೋಣ. ಈ ಸಲ ಆರ್ಗನೈಸ್ಡ್ ಅನ್ಸತ್ತಲ್ಲ ಜಾಸ್ತಿ. ಹಾ ನಮಸ್ಕಾರ. ಟಿಫಿನ್ ಮಾಡ್ರಿ. ಅಭಿಲಾಷ್ ಪುಟ್ಟಿ ಇವ್ರ ಮಿಸ್ಸಸ್. ನಿಮಗೂ ಬಿಸಿಲಾಗಿಲ್ಲ, ನೀವು ಅಲ್ಲಿ 24 ತಾಸು ನಿಂತ ಬಿಟ್ಟಿರ್ತೀರಿ. ಬರ್ರಿ ಕಮೆಂಟ್ ಸರ್ ಅವ್ ಒಂದೆರಡು ಈಗ ಒಂದು ವಾರ ತರ ಆಮೇಲೆ ಒಳಗೆ ಬರ್ರಿ. ಮೃತ್ಯುಂಜಯ ವೃದ್ಧಾಶ್ರಮ ಡಾಕ್ಟರ್ ಸರ್. ಏ ಅವ್ವ ನನಗ 15 ಗೊತ್ತಿಲ್ಲ ಯಾಕಂದ್ರೆ ಪಾಪು ಪಾಪು ಅಂತ ಮಾಡಿ ನೋಡಿಲ್ಲ ಆಕಿನ ಅಲ್ಲೇ ಸೀದಾ ಅಲ್ಲಿ ಕಳಿಸಿ ಬಿಡ್ಬೇಕು. ಅಲ್ಲೋ ಗಾಡಿ ಬಸ್ ಚಾವಿ ತೊಂಬ ಹೋಗೋಣಂತ ಒಂದು ರೌಂಡ್ ಹೊಡ್ಕೊಂಡು ಊರಾಗ ಹೋಗಿ ಬರೋಣ. ಬಸ್ ಸ್ಟ್ಯಾಂಡ್ ಹೋಯ ಬೆಳಗಾವ್ 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 ಅಂತ ಮಾಡೋಣ ಅಂತ ಏನ್ ಮಾತಾಡತ್ತೆ. ಸೊ ನೀವು ನೋಡ್ಬೋದು ಲಾಸ್ಟ್ ಟೈಮ್ ಬಂದಾಗ ಈ ಏರಿಯಾ ಆ ಏರಿಯಾ ಹಿಂದೆ ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಡೀಟೇಲ್ ಆಗಿ ತೋರಿಸ್ತೇನೆ. ಇನ್ನೂ ಭಾಳ ಇಂಪ್ರೂವ್ಮೆಂಟ್ಸ್ ಆಗೋದಾವ ಇಲ್ಲೆಲ್ಲ. ನರ್ಸರಿ ಕಟ್ಟೋದೈತಿ, ಆಮೇಲೆ ಗೋಶಾಲಾ ಅದೆಲ್ಲ ಭಾಳ ಪ್ಲಾನ್ಸ್ ಅದಾವ ರೀ, ಹೇಳ್ತೀನಿ ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಸೊ ಇಲ್ಲಿ ಆ್ಯಸ್ ಯೂಶ್ವಲ್ ಸಿಕ್ಕಂಗೆ ಬಂದ ನಮ್ದು ಮಸಾಲ ಸೋಡಾ ಅಂತಾರೆ, ಜೀರಾ ಸೋಡಾ ಅದು ಈ ಶಾಪಿಂದ. ಮಾಮಿನ ಕೂಡ ಲಾಂಗ್ ಕುಂತ ಡಾಕ್ಟರ್ ಜೀರಾ ಸೋಡಾ. ಐಶ್ವರ್ಯ ಅಲ್ಲಿ ಯಾಕೆ
ಚಲೋ ಐತೆ. ನೋಡ್ರೆ ನಾಳು ಬರ್ತೈತಿ ಬೇಡ, ಯಾಕಂದ್ರೆ ನೆನಪು ಮಾಡ್ಕೋಬಾರ್ದು, ಫೋಟೋನು ನೋಡಬಾರ್ದು ಅನ್ಸಿಬಿಡ್ತೈತಿ. ಅಯ್ಯೋ ನಾವು ಏನಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟೇವಲ್ಲ, ಗುಡ್ ಮಾರ್ನಿಂಗ್ ಡ್ಯಾಡಿ, ಗುಡ್ ಈವ್ನಿಂಗ್ ಡ್ಯಾಡಿ ಅನ್ನೋದು ಆಮೇಲೆ ಯಾರು ಇಲ್ದಾಗ ಅಷ್ಟೇ ಹೇಳೋದು. ಇವರೆಲ್ಲ ಹಾಳಾಕತ್ರಿ ಇವ್ರನ್ನ ಒಂಥರ. ಹಂಗಂದ್ರೆ ಹೆಂಗವ್ವ, ಯಾಕೆ ಕಷ್ಟ ಆಕೈತಿ? ಕಷ್ಟ ಆಕೈತಿ ಅಂತ ಅದು ಕರೆನೇ ಐತೆ ನೋಡು, ಕರೆನೇ ಭಾಳ ಕಷ್ಟ ಆಕೈತಿ. ಮನೆ ಮನೆ ಮಠಾನು ಅವ್ರ ಕಂಟೆಂಪ್ರರೀಸ್ ಇನ್ನು ಬದುಕ್ಯಾರಲ್ಲ ಅನ್ನೋದಂದ್ರೆ ನಂಗೆ ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ತಾಸೊತ್ತಿನ ಹಾದಿ ತವರೂರ, ತಾಸೊತ್ತಿನ ಹಾದಿ ತವರೂರ, ನಮ್ಮವ್ವ ಕಾಸಿ ಕುಂತಾಳ ಮನಿಯಾಗ. ತ್ರಿಪದಿ ಒಳಗ ತಾಯಿ ಮಹತ್ವ ಕುರಿತಾಗಿ ಹಾಡ್ತಾರಪ್ಪ. ಏನ ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ಕಾಸಿಗೆ ಹೋಗಾಕ ಹಳೆ ಕಾಲದೊಳಗ ಭಾಳ ದಿನ ಬೇಕಾಕಿತ್ತಂತ. ಹಳೆ ಕಾಲದಾಗ ಟ್ರಾನ್ಸ್ಪೋರ್ಟೇಷನ್ ಇದ್ದಿದ್ದಿಲ್ಲಲ್ಲ. ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ತಾಸತ್ತಿನ ಹಾದಿ ತವರೂರ, ತವ್ರ ಮನೆಗೆ ಹೋಗ್ಬೇಕಂದ್ರೆ ಬರೀ ಒಂದು ತಾಸತ್ತಿನ, ಇಟ್ ಈಸ್ ಇನ್ ಅವರ್ಸ್, ಎರಡು ತಾಸೋ ಮೂರು ತಾಸೋ. ತಾಸತ್ತಿನ ಹಾದಿ ತವರೂರ, ಕಾಸಿ ಕುಂತಾಳ ಮನಿಯಾಗ ಅಂದ್ರೆ ಆ ಕಾಶಿ ಒಳಗಿನ ದೇವರನ್ನ ತವ್ರ ಮನೆಯಾಗ ತಾಯಿ ರೂಪದಾಗ ನೋಡ್ರಿ ಅನ್ನುವಂಥದ್ದು. ಏನ ಅದಕ್ಕೆ ಕಾಸಿಗೆ ಹೋಗಾಕ ಏಸೊಂದು ದಿನ ಬೇಕ, ತಾಸೊತ್ತಿನ ಹಾದಿ ತವರೂರ, ತಾಸೊತ್ತಿನ ಹಾದಿ ತವರೂರ, ನಮ್ಮವ್ವ ಕಾಸಿ ಕುಂತಾಳ ಮನಿಯಾಗ ಅಂತೇಳಿ ಜನಪದರು ಎಷ್ಟು ಚಂದ ಹಾಡ್ತಾರೆ ನೋಡಪ್ಪ. ಹ್ಞೂ, ಸೊ ಹ್ಞೂ ದೇವರು ಎಲ್ಲ ಕಡೆ ಇರೋಕ್ಕೆ ಸಾಧ್ಯ ಆಗಲಿಲ್ಲ, ಹಾಗಾಗಿ ಪ್ರತಿಯೊಂದು ಮನೆಯೊಳಗೆ ತಂದೆ ತಾಯಿಯನ್ನು ನಿರ್ಮಾಣ ಮಾಡ್ದ. ಹಾಗಾಗಿ ಆತ್ಮೀಯರೇ, ನಿಮ್ಮ ಮನೆಯೊಳಗಿರುವಂಥ ಹಿರಿಯರನ್ನು, ನಿಮ್ಮ ಅತ್ತೆ ಮಾವಂದಿರನ್ನು, ತಂದೆ ತಾಯಿಯಂದ್ರನ್ನ ದೇವರ ಸಮಾನ ನಾವು ಕಂಡುಕೊಂಡು ಅವರ ಒಂದು ವಯಸ್ಸಾದಂಥ ಸಮಯದೊಳಗೆ ಅವ್ರಿಗೆ ಒಂದಷ್ಟು ಪ್ರೀತಿ ವಿಶ್ವಾಸ, ಒಂದಷ್ಟು ಒಳ್ಳೆಯ ಆಹಾರ, ಒಂದು ವಾತಾವರಣವನ್ನು ಕಲ್ಪಿಸಿಕೊಟ್ರೆ ಅವರ ಒಂದು ಸಾಯಂಕಾಲ, ಜೀವನದ ಒಂದು ಸಾಯಂಕಾಲ ಅಂತ ಏನು ಕರಿತೀವಿ ವೃದ್ಧಾಪ್ಯ, ಅವರು ಖುಷಿ ಖುಷಿಯಾಗಿ ಒಂದು ಶಾಂತಿಯುತವಾಗಿ ಕಳಿಬೋದು ಎನ್ನುವಂಥ ಒಂದು ಆಶಯ. ನೀವೇನಂತೀರಿ? ಎಸ್ ಹಿಂಗೊಂದು ಏನ್ರ ಏನ್ರ ಮಾಡ್ಕೋತಾನ ಕುಂತ್ಕೊಂತಲ್ಲೇ. ಆ್ಯಂಡ್ ಅವ್ರವನು ಒಂದು ಗ್ರಾಮ್ ಫೋನ್ ಮಾಡಿಬಿಟ್ಟ, ಗ್ರಾಮ ಫೋನ್ ಯಾವ್ದು ಹಾಡ್ಲಪ್ಪ ಅಮ್ಮನ್ನ ಗೊತ್ತಿಲ್ಲ. ಗೋ ಹಿಂಗ್ ಅಂತಂತೇವ್ರಿ, ಅದೊಂದು ಅನ್ನೋದೊಂದು ನಮ್ಗೆ ರೂಢಿ ಮೊದ್ಲಿಂದನು, ಅದಕ್ಕೆ ಹಿಂಗೆ ನಮ್ಮ ಮಮ್ಮಿ ಕೈ ಮಾಡಾಕತ್ತಾಳ. ಸೊ ಒಟ್ಟೆ ಇಲ್ಲಿ ಬಂದು ಕುಂತ್ರ ಸಾಕು, ಮಮ್ಮಿ ಕಾಲು ಒತ್ತಬೇಕ್ರಿ, ಕಾಲು ಒತ್ತು ಕಾಲು ಒತ್ತು. ಅದೊಂದು ಚಟ ಅಂತಂತೇವಲ್ಲ, ಚಹಾ ಕುಡಿಯೋದು ಕಾಫಿ ಕುಡಿದು ಹೆಂಗೆ ಚಟ ಅಲ್ಲ, ಕಾಲು ಒತ್ತಿಸ್ಕೊಳ್ಳೋದು ಹಂಗೆ ಚಟ. ಮೊದ್ಲಿಂದನು ಹಿಂಗೆ ಐತೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಲ್ಲೆ ಕರುಳಬಳ್ಳಿ ಒಲವೂಡಿಸುವ ತಾಯೇ, ಭುವಿಯ ಬಿಡದ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ, ಅಕ್ಕಿ ಬಾಳಕ್ಕಿ ಹಾಡ ಏನ, ನಿನ್ನ ಎದೆಯ ಗೂಡಲ್ಲಿ ಬೆಚ್ಚಗೆ ಇರಲಿ ನಾನೆಷ್ಟು ದಿನ, ನೂಕು ಹೊರಗೆ ನನ್ನ ಓಟ ಕಲಿವೆ. ಹಿಂಗೆ ಏನೇನೋ ಆಯ್ತದ ಹಾಡ, ಒಟ್ಟಕ್ಕಿ ಕಾಲು ಒತ್ತಾಕತ್ನಿಲ್ಲ. ಶಿ ವಾಂಟ್ಸ್ ಮೀ ಟು ಸಿಂಗ್, ಆಕೆಗೆಲ್ಲ ಜನಪದ ಗೀತೆ ಭಾವಗೀತೆ ಎಲ್ಲ ಹಾಡ್ಬೇಕು ಪಾಪ ಅಮ್ಮಗೆ. ಸೊ ಈಗ ಮಮ್ಮಿ ಸಲೈನ್ ಮ್ಯಾಗ ಅದಾರ, ಬಟ್ ಸಲೈನ್ ಮ್ಯಾಗಿದ್ರು ಕೂಡ ಚೇತರಿಸ್ಕೊಳಕತ್ತಾಳ, ಆರಾಮಾಗಕತ್ತಾಳ.
75ನೇ ವರ್ಷದ ಅಮೃತ ಮಹೋತ್ಸವ ಜಸ್ಟ್ ನಿನ್ನೆ ಮಾಡಿದ್ವಿ. ಇಟ್ ವಾಸ್ ವಂಡರ್ಫುಲ್ ಗೆಟ್ ಟುಗೆದರ್. ಎಲ್ಲ ಫ್ಯಾಮಿಲಿಯವರು ಅಷ್ಟೇ ಮಾಡಿದ್ವಿ, ಭಾಳ ಗ್ರ್ಯಾಂಡ್ ಮಾಡಿಲ್ಲ. ಅವ್ರ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಾವೆಲ್ಲ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದರು ಸೇರಿ ಮಾಡಿದಂಥ ಒಂದು ಪುಟ್ಟ ಕಾರ್ಯಕ್ರಮ ಅಜ್ಜಂತಗುಲಲ್ಲಿ ಇದು ಆರ್ಟ್ ತೆಗೆ ಅನ್ಸಿ ಅದನ್ನು ತೆಗೆ ಶಿವ ಆಕಿ ಕೊಟ್ಟಾಳಕ್ಕೆ ಹೊಸ ಡ್ರೆಸ್ ಕೊಟ್ಟಾಳು ನಿಮ್ಮ ಕೆಲಸಕ್ಕೆ. ಇನ್ನು ಹೊಸದ ಹಾಕೊಂಡಿಲ್ಲಿಗೆ ಐಶ್ವರ್ಯ ಅವ್ರ ಮಮ್ಮಿ ಇಲ್ಲಂದ್ಲಂತ ಈಕೆ ಕೊಟ್ಬಿಟ್ಟಾಳ. ಕಾಲ್ ಮುಗಿತೆ ನೋಡು. ಚಲೋ ಲೆಟ್ಸ್ ಗೋ. ಯಸ್ ಗೋಯಿಂಗ್. ನೀನ ತೆಗಿ ಬಾ. ಬಾಯ್ ಟೈಗರ್. ಬಾಯ್ ಟೈಗರ್. ಮಾಮಿ ಅಲ್ಲ ಮಾಮಿ. ಬಾಯ್ ಗೊತ್ತಿಲ್ಲ. ಬಾಯ್ ಟೈಗರ್. ಬಾಯ್ ಹೇಳಿದ್ರೆ ನೋಡಪ್ಪ ಅಂತಂದ್ರೆ ಅವೇನ ಅವೇನ್ ಮಾಡ್ಬೇಕು. ಇಲ್ಲ ಎಲ್ಲ ಗಿಡ ತಗದಾರ, ಒಂದೇ ಗಿಡ ಆಯ್ತು ಮರ್ತಬಿಟ್ಟು. ಬಾಯ್ 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 ಬಾಯ್. ಸ್ನೇಹಿತರೆ ಟ್ರಾನ್ಸಿಷನ್ ಸಿಂಪಲ್ ಆಗ್ತಾ ಇದೆ, ಮನೆಗೆ ಬಂದ ಬಿಟ್ವಿ ಯಾಕಂದ್ರೆ ಬ್ಲಾಗ್ ಮಾಡಲಿಲ್ಲ, ಡ್ರೈವಿಂಗ್ ಕಡೆ ಫೋಕಸ್ ಇತ್ತು ಸ್ವಲ್ಪ. ಸೊ ಬ್ಯಾಕ್ ಟು ಬೆಳಗಾವಿ ಸುಭಾಷ್ ನಗರ್. ಹೊರಗಿನ ಏರ್ ವಸ್ಲಿನ ಮಸ್ತಿದ್ದೇನೋ ಒಂಥರ ಬೇರೆ ಐತೆ ನೋಡಿ ಕಂಪ್ಲೀಟ್. ಹ್ಞೂ ತೊಗೊಂಬರ್ತೀನಿ. ನಾಳೆ ವಾಪಸ್ ಬಂದುಬಿಟ್ವಿ, 1 ಗಂಟೆಗೆ ಬಿಟ್ಟಿದ್ದು ನೋಡು. ಮಾನಸಿಕ ಆಗಿರ್ಬೇಕು ಅದು, ಒಂದು ಯಾರು ಇಲ್ಲಿ ಎಲ್ಲರೂ ಇಲ್ಲಿ ಹೋಗ್ಯಾರ ಅಂತ. ಮಸ್ತ್ ಇಲ್ಲಿ ಶೇಂಗಾ ಹೋಳಿಗೆ ಹೊರಕ್ಕೆ ಹೋಳಿಗೆ ನೀವು ಶೇಂಗಾ ಹೋಳಿಗೆ ತಿನ್ನತ್ತೇವೆ ಸಿಗ್ಗಾವಿಂದ ಬಂದು. ಆಮೇಲೆ ಐಶ್ವರ್ಯ ಏನು ಮಾಡಲಿ ಅಂತ ಬ್ರೆಡ್ ಉಪ್ಪಿಟ್ಟು ಮಾಡಿಬಿಟ್ಟೆ, ರುಚಿ ಹತ್ತುತ್ತೆ ನಡೀತತ್ತೆ. ಹುಣಸೆ ಹಣ್ಣು ನೀರ ಹಾಕ ಮಾಡಿ ನಡೀತದೆ. ಸೊ ಐಶ್ವರ್ಯ ಇದು ಮಾಡೋದು ಬ್ರೆಡ್ ಉಪ್ಪಿಟ್ಟು ನಾ ಮಾಡೋದು ತಿನ್ನೋಣಂತ ಎಲ್ಲ ಮಾಡಿಬಿಡ್ತೀನಿ ಅವ್ನು ಕೇಳ ಯಾರು ಬೇಕು. ಕಡಿಮೆ ಬೀಳಬಾರ್ದು ನೋಡ್ರಿ. ಆಲ್ ರೈಟ್ ಸ್ನೇಹಿತರೆ, ಹಿಂಗಿತ್ತು ನಮ್ಮ ದಿನ. ಸೊ ಈ ವ್ಲಾಗ್ ಇಲ್ಲಿವರೆಗೂ ನೋಡಿರಿ. ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲಿಬೇಕು, ಯಾವುದೋ ಒಂದು ಕಾರಣದಿಂದ ಕೂಡ ಇಷ್ಟ ಆಗಿತ್ತು ನಮ್ಮ ವೀಡಿಯೋ ಲೈಕ್ ಮಾಡೋದು ಮರಿಬೇಡ್ರಿ. ಈ ವ್ಲಾಗಿಂದ ಏನು ಕಲ್ತ್ರಿ ಅಪ್ಪ ಅನ್ನೋದು ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಕ್ಕೆ ಮರಿಬೇಡ್ರಿ. ಆಮೇಲೆ ಇಷ್ಟು ಹೇಳ್ತಾ ಲಕ್ಕಿ ಕಮೆಂಟು ಲಕ್ಕಿ ಬರ್ತ್ಡೇ ವಿಶ್ ಇವತ್ತು ತೊಗೊಳಂಗಿಲ್ಲ, ನಾಳೆ ತೊಗೋತೀನಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ.